विष्णोरस्मान् पदाब्जे कृतनिवसतयः पांसवः पावयन्तु। व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्नाम् सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि स्वस्त्यस्तु सतां हरिः ॐ। महत्ताद उदर अत्यंत तेळ्ळगिन स्थितियल्लि इद्दू कूड ಅಚ್ಚರಿಗಳನ್ನು ಹೊತ್ತು ನಿಂತಿದೆ ಅನ್ನುವಂಥದ್ದು ನನಗೆ ರಕ್ಷಣೆ ನೀಡಲಿ ಅಂತ ಪ್ರಾರ್ಥಿಸಿದ ನಂತರ ಮುಂದಿನ ಪದ್ಯದಲ್ಲಿ ಭಗವಂತನ ಎದೆಗೆ ಹರವಾಗಿ ಅಂಟಿಕೊಂಡ ಮಾಲೆಯೇ ನಮ್ಮನ್ನು ಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಈ 19ನೆಯ ಪದ್ಯದಲ್ಲಿ ಲಕ್ಷ್ಮ್ಯ ವಕ್ಷಶ್ರಿತಾಯ ಪ್ರತಿಕೃತಿಭಿರಿಹಾಧ್ಯಾಸನೇನ್ನೋಲ್ಲಸಂತ್ಯಾಹ ಲೋಲಂತ್ಯಾಂದೋಲಿಕೇವ ಕ್ಷಣ ರುಚಿ ರುಚಿರೈಃ ರಂಜಿತಾರ್ಧಾತದುಸ್ರೈಃ ಮುಕ್ತಾ ಮಾಲಾ ವಿಮುಕ್ತ ದ್ರುಹಿಣ ಗಣತನುರ್ನಿತ್ಯ ಮುಕ್ತಸ್ಯ ಕಂಠೇ ಭಕ್ತ್ಯಾಸಕ್ತಾ ವಿಮುಕ್ತ್ಯೈ ಭವತು ಭವಭಯಾದ್ ಭೂಯಸೋ ಭಾವಿತಾನಃ ನಃ ಭೂಯಸಃ ಭಾವಿತಾ. ಯಾವುದರಿಂದ? ಭವಭಯಾತ್, ಸಂಸಾರದ ಭವಭಯದಿಂದ. ವಿಮುಕ್ತ್ಯೈ ಭವತು, ದೂರೀಕರಿಸುವುದಕ್ಕಾಗಿ ಇರಲಿ. ಭಗವಂತನ ಕೊರಳಿಗೆ ಜೋತು ಬಿದ್ದಿದೆ ಒಂದು ಸುಂದರವಾದ ಮಾಲೆ. ಅದು ಎಂಥ ಮಾಲೆ ಅಂದರೆ ಮುಕ್ತಿನ ಮಾಲೆ. ಮುಕ್ತಕಗಳು ಅಂತ ನಾವು ಹೇಳ್ತೇವೆ, ಮುತ್ತಿನ ಸುಂದರವಾದ ಮಾಲೆ. ಅದು ಓಲಾಡ್ತಾ ಇದೆ, ಯಾಕೆಂದರೆ ಅದು ಚಲನಶೀಲವಾದಂತಹ ರೂಪವನ್ನು ನಾವು ಕಾಣಬೇಕಾದದ್ದು. ಚೈತನ್ಯಮಯವಾದ ರೂಪವನ್ನು ಕಾಣುವಾಗ ಒಂದು ಸ್ಟ್ಯಾಚುವಿನಂತೆ ಚಿಂತಿಸುವುದಲ್ಲ, ಅದು ಕಣ್ಣು ಮಿಟುಕಿಸ್ತಾ ಇರುತ್ತೆ, ನಗೆ ಚೆಲ್ತಾ ಇರುತ್ತೆ, ದೇಹದ ಇಂದ್ರಿಯಗಳು ಒಂದೊಂದೇ ಯಾವ ಯಾವ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರುತ್ತೋ ಅಂತಹ ಬೆಳಕು ಅದು ಸೆಳೀತಾ ಇರುತ್ತೆ. ಹಾಗಿರುವ ಭಗವಂತನ ರೂಪ ಅಲ್ಲಿ, ಮುಕ್ತರಾದ ಚತುರ್ಮುಖರ ರಾಶಿಯೇ ಇದೆ ಆ ಕೊರಳಲ್ಲಿ. ಈ ಹಿಂದೆ ಯಾರೆಲ್ಲ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಹಿಂದಿನ ಸೃಷ್ಟಿಯ ಕಲ್ಪದಲ್ಲಿ ಸಾಧನೆ ಮುಗಿಸಿದ ನಾಲ್ಮೊಗ ಸ್ಥಾನದವರಿದ್ದರೋ ಅವರೆಲ್ಲರೂ ಕೂಡ ಮುಕ್ತಕಗಳಾಗಿ ಭಗವಂತನ ಮಾಲೆಯಲ್ಲಿ ಸೇರಿಕೊಂಡಿದ್ದಾರೆ. ಭಕ್ತಿಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಆಗಲೂ ಹಾವು ಹಾವು ಅಂತ ನಿನ್ನ ಎತ್ತರಕ್ಕೆ ಏರಿದವರು ಯಾರಿದ್ದಾರೆ, ಇದು ಅಚ್ಚರಿ, ಇದು ಉತ್ಕೃಷ್ಟ, ಇದು ನೆಮ್ಮದಿ ತರುವಂತಹದ್ದು, ಇದು ಸಂತೋಷ ನೀಡುವಂತಹದ್ದು ಅಂತ ಹಾಡ್ತಾನೇ ಇದ್ದಾರೆ ಸಾಮವೇದದ ಮಾತುಗಳಿಂದ. ಹೀಗೆ ಹಾಡುವ ಗಡಣ ಆ ಮಾಲೆಯ ರೂಪದಲ್ಲಿ ಭಗವಂತನಿಗೆ ತಮ್ಮ ಮಾತಿನ ಮಾಲೆಯನ್ನು ತೊಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎದೆಯ ನಡುವೆ ಲಕ್ಷ್ಮಿ ಅಲ್ಲಿ ನೆಲೆಸಿದ್ದಾಳೆ. ಅಲ್ಲಿ ನೆಲೆಸಿದ ಲಕುಮಿಯ ಮೈಯ ಬೆಳಕು ಅದು ಮುತ್ತಿನ ಮೇಲೆ ಪ್ರತಿಫಲನಗೊಳ್ತಾ ಇದೆ. ಆ ಪ್ರತಿಫಲನಗೊಳ್ಳುವಾಗ ಎಲ್ಲ ಮುತ್ತಿನ ಮಾಲೆಯ ಮೇಲೂ ಅವಳ ಪ್ರತಿಫಲನ ಆಗೋದ್ರಿಂದಾಗಿ ಅಷ್ಟೂ ಸ್ಥಾನಗಳಲ್ಲಿ ಲಕುಮಿ ನೆಲೆಸಿದ್ದಾಳೆ ಅನ್ನುವ ಹಾಗೆ ಕಾಣಿಸ್ತಾ ಇದೆ. ಅದನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ ಆ ಪದ್ಯದಲ್ಲಿ ಲೋಲಂತ್ಯಾಂದೋಲಿ ಕೇವ, ಚತುರ್ಮುಖ ಲಕ್ಷ್ಮಿಯನ್ನು ತನ್ನ ಚಂದದ ಆ ಮಾಲೆಯನ್ನು ತೂಗುಯ್ಯಾಲೆಯಾಗಿಸಿ ಅವಳನ್ನು ಸೇವೆ ಮಾಡ್ತಾ ತೂಗ್ತಾ ಇದ್ದಾನೆ. ತಾಯಿಯನ್ನು ಆ ಚಂದದ ಉಯ್ಯಾಲೆಯಲ್ಲಿ ಕೂಡಿಸಿ ತೂಗ್ತಾ ಇದ್ದಾರೆ ಅನ್ನುವ ಹಾಗೆ ಕಾಣ್ತಾ ಇದೆ. ಅಂದರೆ ಅಷ್ಟೂ ಬ್ರಹ್ಮಂದಿರಿಗೆ ತಾಯಿ ಅವಳೇ ತಾನೇ. ಈ ಹಿಂದೆಯೂ ಅವಳೇ ನಿತ್ಯ ಮುಕ್ತಳಾಗಿ, ಈಗ ಉಳಿದ ನಂತರದ ದೇವತೆಗಳೆಲ್ಲ ಆ ಸ್ಥಾನಕ್ಕೆ ಮತ್ತೊಬ್ಬರು ಬರ್ತಾರೆ. ಆದರೆ ಲಕುಮಿಯ ಸ್ಥಾನಕ್ಕೆ, ನಾರಾಯಣನ ಸ್ಥಾನಕ್ಕೆ ಮತ್ತೊಬ್ಬರು ಬಂದು ಅಲ್ಲಿ ನೆಲೆಗೊಳ್ಳುವುದು ಅಂತಿಲ್ಲ. ಅದರಿಂದಾಗಿ ಅನಂತ ಕಾಲದ
ಎಲ್ಲ ಮುಕ್ತ ಬ್ರಹ್ಮರಿಗೂ ಕೂಡ ಒಡಲಿನೊಡತಿಯಾಗಿ ನೆಲೆಸಿದವಳು ಅವಳೆ. ಹಾಗಾಗಿ ಅವಳನ್ನು ತಸ್ಮಿನ್ ಗರ್ಭಂ ದಧಾಮ್ಯಹಂತ ತಾನೇ ಹೆತ್ತವಳಾದ್ರಿಂದಾಗಿ ತಾಯಿ ಅಂತ ಆ ಪ್ರೀತಿಯಿಂದ ಅಷ್ಟೂ ಜನ ಚತುರ್ಮುಖ ಸ್ಥಾನೀಯರು ತಮ್ಮ ದೇಹವನ್ನೇ ಅವಳಿಗೆ ಉಯ್ಯಾಲೆಯನ್ನಾಗಿಸಿ ಅಲ್ಲಿ ಮೂಡಿದ ಪಡಿನೆಳಲನ್ನು ಆಕೆಯದ್ದೇ ಪ್ರತಿಮೆಯನ್ನಾಗಿ ಸ್ವೀಕರಿಸಿ ಪ್ರತಿಕೃತಿ ಭೀಹಿ ಅವಳದ್ದೇ ಪ್ರತಿಕೃತಿಯನ್ನು ಅಲ್ಲಿ ನೆಲೆಗೊಳಿಸಿ ತೂಗುತ್ತಾ ಅವಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಕ್ಷಣ ರುಚಿ ರುಚಿರೈಹಿ. ಕ್ಷಣ ರುಚಿ ಅಂದರೆ, ಕ್ಷಣ ಅಂದರೆ ಕಣ್ಣು ಮುಚ್ಚಿ ತೆಗೆಯುವ ಒಂದು ಹೊತ್ತು, ಅದರಲ್ಲಿ ಬೆಳಕು ಕಂಡು ಹೋಗುವಂಥದ್ದು ಯಾವುದು? ಮಿಂಚು. ಮಿಂಚಿಗೆ ಕ್ಷಣ ರುಚಿ ಅಂತ ಹೆಸರು. ಆ ಮಿಂಚಿನ ಬೆಳಕಿನಂತೆ ದೇಹದ ಕಾಂತಿ ಉಳ್ಳಂತಹ ಅವಳು ತನ್ನ ದೇಹದಿಂದ ಮೂಡಿದ ಆ ಕಾಂತಿಯಿಂದ ಮುತ್ತಿನ ಮೇಲೆ ಬೆಳಕನ್ನು ಚೆಲ್ಲಿದ್ದಾಳೆ. ಅದು ಚೆಲ್ಲುವಾಗ ಸ್ವಲ್ಪ ಕೆಂಬಣ್ಣ ಅವಳ ಶರೀರದ್ದು ಪ್ರತಿ ಫಲಿಸುವಾಗ ಅವಳ ಶರೀರದ ಬಣ್ಣ ಆ ಮುತ್ತಿನಲ್ಲಿ ಪ್ರತಿಫಲಿಸ್ತಾ ಇರಬೇಕಾದ್ರೆ ಅರ್ಧ ಭಾಗ ಕೆಂಪು, ಅರ್ಧ ಭಾಗ ಬೆಳ್ಳಗೆ. ಹೀಗೊಂದು ಇದೊಂದು ವಿಚಿತ್ರವಾದ ಮುತ್ತಿನ ಮಾಲೆಯಂತೆ ಭಗವಂತನ ಕೊರಳಲ್ಲಿ ರಾರಾಜಿಸ್ತಾ ಇದೆ. ಇಂತಹ ಹವಳದಂತೆ ಅರ್ಧ ಕೆಂಪಾಗಿರುವ, ಮುತ್ತಿನಂತೆ ಅರ್ಧ ಬೆಳ್ಳಕ್ಕಿರುವ ಅತ್ಯಂತ ಸುಂದರವಾದ ಮಾಲೆ ಭಗವಂತನ ಕೊರಳಲ್ಲಿ ನೆನೆಸಿ ಆ ಮುಕ್ತ ಬ್ರಹ್ಮರ ವಿಶೇಷ ಗಾನಕ್ಕೆ ಸ್ತೋತ್ರಕ್ಕೆ ಒಳಪಟ್ಟಿದೆ. ಅಂತಹ ಮುಕುತರ ಮಾಲೆ, ಭಗವಂತನನ್ನು ಸ್ತೋತ್ರ ಮಾಡುವಂತಹ ಅಂತಹ ದೊಡ್ಡವರ ಇರುವಿಕೆ ನಮ್ಮ ಬದುಕಿಗೂ ಕೂಡ ಬೆಳಕಾಗಲಿ, ಸಂಸಾರದ ಈ ಭಯವನ್ನು ದೂರಕ್ಕೋಡಿಸಲಿ. ಯಾಕೆಂದರೆ ಅವೆಲ್ಲವೂ ಕೂಡ ಈ ಸಂಸಾರದ ತಾಪತ್ರಯದಿಂದ ಪಾರುಗೊಂಡು ಭಗವಂತನಲ್ಲಿ ನೆಲೆಗೊಂಡಿರುವಂಥದ್ದು. ನಾವು ಅಂಥವರ ಹತ್ರನೇ ಬೇಡಬೇಕು. ಪಾರಾಗಿ ಹೋದವನತ್ರ ನೀವು ಕೈ ಎತ್ತಿ ನನ್ನನ್ನು ನೀರಿನಿಂದೀಗ ಬಿದ್ದವನು ಒಬ್ಬ ಮೇಲೆ ಎದ್ದಿರ್ತಾನೆ, ಅವನ ಹತ್ರ ಕೇಳಬೇಕು ನನ್ನನ್ನು ನೀರಿನಿಂದ ಮೇಲಕ್ಕೆತ್ತು ಅಂತ. ಪಕ್ಕದಲ್ಲಿದ್ದವನು ಅವನು ಮುಳುಗ್ತಾ ಇರ್ತಾನೆ, ಇವನ ಹತ್ರನೂ ಕೇಳಿ ನನ್ನನ್ನು ಎಬ್ಬಿಸು ಅಂದರೆ ಇಬ್ಬರು ಒಟ್ಟಿಗೆ ಮುಳುಗುವುದಾಗುತ್ತೆ. ಹಾಗಾಗಿ ಮುಕ್ತರಾದ ಆ ಹಿರಿಯ ಚೇತನಗಳಲ್ಲಿ ಪ್ರಾರ್ಥನೆ, ನಮ್ಮನ್ನು ಈ ಸಂಸಾರದ ಭಯದಿಂದ ದೂರ ಮಾಡುವಂತೆ ನಿನ್ನ ಕೊರಳಲ್ಲಿ ಅಲಂಕರಿಸಿದಂತಹ ಅರಳಿದ ಆ ಮುತ್ತಿನ ಮಾಲೆಗಳು ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ಪೊರೆಯಲಿ ಅಂತ ಪ್ರಾರ್ಥನೆ. ಅಂದರೆ ಆ ರೀತಿ ಧ್ಯಾನಗೋಚರನಾದ ಭಗವಂತನ ಎದೆಯ ಮೇಲೆ ನೆಲೆಸಿದಂತಹ ಆ ಮುತ್ತಿನ ಮಾಲೆ ಲಕುಮಿಯ ವಿಶೇಷವಾದ ಪ್ರತಿಕೃತಿಯನ್ನು ಹೊಂದಿಯೂ ಲಕುಮಿಯ ಮೈಬಣ್ಣದ ಕೆಂಪು ಅನ್ನುವ ಬಣ್ಣ ಮುತ್ತಿನಂತೆ ಅರ್ಧಕ್ಕೆ ಅದು ಇನ್ನೊಂದು ರೀತಿಯಲ್ಲಿ ಅಲಂಕಾರಕ್ಕೆ ಹೆಚ್ಚು ಮೆರುಗು ತರುವಂತೆ ಇರುವ ಆ ಮುಕ್ತರ ಸಾಲು ನಮ್ಮ ಈ ಸಾಲು ಸಾಲಾದ ಸಂಸಾರದ ಭಯವನ್ನು ದೂರೀಕರಿಸಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಪದ್ಯದಲ್ಲಿ ಅವನ ಕೊರಳಲ್ಲಿ ಅಲಂಕರಿಸಿದ ಕೌಸ್ತುಭ ಮಣಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಲಕ್ಷ್ಮಿಯ ಕಾಂತಿ ಮತ್ತು ಕೌಸ್ತುಭದ ಬೆಳಕು, ಅದರಲ್ಲಿರುವ ಸತ್ವ, ಇದೆರಡನ್ನು ಹೋಲಿಸಿ ಕೌಸ್ತುಭ ಯಾಕೋ ಸ್ವಲ್ಪ ಮಂಕಾಗಿದೆ. ಮಂಕಾಗಿದೆ ಅನ್ನೋದರ ತಾತ್ಪರ್ಯ ನಮ್ಮ ದೃಷ್ಟಿಯಿಂದ ಅದು ಎಷ್ಟೋ ಬೆಳ್ಳಂ ಬೆಳಕು, ಆದರೆ ಲಕ್ಷ್ಮಿಯ ಸ್ಥಾನದ ವ್ಯವಸ್ಥೆಯನ್ನು ಕಂಡಾಗ ಅದರ ಬೆಳಕು ಅನ್ನೋದು ಸ್ವಲ್ಪ ಕಮ್ಮಿಯೇ. ದ್ಯುತಿಭಿ ಅಭಿನುದನ್ ಕೌಸ್ತುಭ ಕಂಠವೇಷ ಧ್ಯೇಯಂ ಧೀರೈಶ್ಚಿರಂ ತತ್ ವಿಕಟಮಣಿಶಿಲಾಮಂಡಲೋದ್ಭಾಸಿ ವಕ್ಷೋ ಯಸ್ಮಿನ್ ವಿಸ್ಮಾಪಯಂತಿ ಭುವನಮತುಲಯ ಲೀಲಯ ಉಲ್ಲಾಸಿನೀ ಶ್ರೀ ಯಸ್ಯ ಆಸ್ಯೇಂದು ಕಾಂತ್ಯ ವಿಮಲ ವಿತತಯ ನ್ಯಕೃತಶ್ಚಕ್ರಪಾಣೇ ಪ್ರೋದ್ಯತ್ ಪ್ರದ್ಯೋತನೌಘಂ ದ್ಯುತಿಭಿರಭಿನುದನ್ ಕೌಸ್ತುಭ ಕಂಠವೇಷ. ತ್ರಿವಿಕ್ರಮ ಪಂಡಿತರು ಆ ಪದ ಲಾಲಿತ್ಯವನ್ನು ಬಳಸಿಕೊಳ್ಳುವ ರೀತಿಯೇ ಅತ್ಯಂತ ಸ್ವಾರಸ್ಯಮಯವಾದದ್ದು. ಎಷ್ಟೋ ಸರ್ತಿ ಪದ ಲಾಲಿತ್ಯ ಇರುತ್ತೆ, ವಿಷಯ ಸ್ವಾರಸ್ಯ ಇರಲ್ಲ. ಕೆಲವೊಮ್ಮೆ ವಿಷಯ ಸ್ವಾರಸ್ಯ ಇರುತ್ತೆ, ಪದಗಳಲ್ಲಿ ಅಂತಹ ಸೌಷ್ಠವ ಇರಲ್ಲ. ಆದರೆ ಇದೆರಡನ್ನೂ ಮೇಳೈಸಿಕೊಂಡಂತಹ ಧ್ಯಾನ ಮಾಡುವುದಕ್ಕೆ ಯಾವ ರೀತಿ ಅದು ನಮ್ಮೊಳಗೆ ಚಿತ್ರೀಕರಣಗೊಳ್ಳಬೇಕೋ ಅಂಥದ್ದಕ್ಕೆ ಒಂದು ಒಳ್ಳೆಯ ವಿಷಯ ವಸ್ತುವನ್ನು ಒದಗಿಸಿ ನಮ್ಮನ್ನು ಬೆರಗಾಗಿಸ್ತಾರೆ. ಇದು ಅವರ ಎಲ್ಲ ಪದ್ಯಗಳಲ್ಲಿರುವಂತಹ ವಿಶಿಷ್ಟವಾದ ಶೈಲಿ. ಭಗವಂತನ ಹರವಾದ ಎದೆಯನ್ನು ವರ್ಣಿಸ್ತಾ ಹೇಳ್ತಾ ಇದ್ದಾರೆ. ಚಕ್ರಪಾಣೇಹಿ, ಚಕ್ರಪಾಣಿ ಭಗವಂತ ಕೈಯಲ್ಲಿ ಧರ್ಮದ ಚಕ್ರವನ್ನು ಹಿಡಿದೇ ರಕ್ಷಣೆಗಾಗಿ ನಿಂತಿರುತ್ತಾನೆ. ಇಂತಹ ಭಗವಂತನ ಸುಂದರವಾದ ಎದೆ ಇದು. ಧ್ಯಾನಕ್ಕೆ ಜ್ಞಾನಿಗಳು ಯಾವಾಗಲೂ ಬಯಸುವ ಎದೆ, ಅವನ ಎದೆಯನ್ನು ಜ್ಞಾನಿಗಳು ಚಿಂತಿಸುವುದು ಇದೇ ರೀತಿ. ಆನಂದಮಯವಾಗಿದೆ,
ಜ್ಞಾನಮಯವಾಗಿದೆ ಅಂತ ಯೋಚಿಸ್ತಾ ಇರುವಂಥದ್ದು. ಇಲ್ಲೇನಾಗಿದೆ ಅಂದರೆ ವಿಕಟ ಮಣಿಶಿಲಾ ಮಂಡಲೋದ್ಭಾಸಿ ವಕ್ಷಃ, ವಿಕಟವಾದ ವಿಸ್ತಾರವಾದ ಮಣಿಯ ಶಿಲಾಮಣಿಗಳಿಂದ ತುಂಬಿಕೊಂಡ ಮಂಡಲದ ದೊಡ್ಡದಾದ ಒಂದು ವ್ಯಾಪ್ತಿ ಈ ಎದೆಗೆ ತುಂಬಿಕೊಂಡಿದೆ, ಕಂಗೊಳಿಸ್ತಾ ಇದೆ. ಆ ಎದೆಯ ಮೇಲೆ ಇಡೀ ಜಗತ್ತನ್ನು ಆಶ್ಚರ್ಯದಿಂದ ಸೃಷ್ಟಿಸುವ, ತನ್ನೊಳಗೆ ತಂದುಕೊಳ್ಳಬಲ್ಲ ದುರ್ಗಾರೂಪಳಾಗಿ ತಂದುಕೊಳ್ತಾಳೆ, ಶ್ರೀರೂಪಳಾಗಿ ಹೊರಕ್ಕೆ ಇರ್ತಾಳೆ. ಇಂತಹ ರೂಪಗಳಿಂದ ಜಗತ್ತಿನ ಆಗುಹೋಗುಗಳನ್ನೆಲ್ಲ ಅಚ್ಚರಿಯಿಂದ ಒಡಗೂಡುವಂತೆ ತಂದೊಡ್ಡಬಲ್ಲಂತಹ ಲಕುಮಿ ಆ ಎದೆಯಲ್ಲಿ ನೆಲೆಸಿದ್ದಾಳೆ. ಅವಳಿಗೆ ಅದು ಒಳ್ಳೆಯ ಜಾಗ. ದೇವರು ಅಷ್ಟೆಲ್ಲ ತನಗೆ ಉಪಕಾರ ಮಾಡಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಪಕ್ಕದಲ್ಲಿ ಮಾತ್ರ ಕೂಡಿಸಿಕೊಳ್ಳಿಲ್ಲ, ತನ್ನ ಎದೆಯಲ್ಲೇ ಸ್ಥಾನ ಕೊಟ್ಟ ಅನ್ನುವ ಮಾತು ಹೇಳ್ತಾರೆ. ಹೀಗೆ ಅತ್ಯಂತ ಲೀಲೆಯಿಂದ ಜಗತ್ತಿಗೆ ಅಚ್ಚರಿಗಳನ್ನು ತಂದೊಡ್ಡಬಲ್ಲ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತೀ. ಇಡೀ ಜಗತ್ತಿನ ಸೃಷ್ಟಿಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನೆಲ್ಲ ವೃತ್ತಿಪ್ರಕಾಶಗಳನ್ನೆಲ್ಲ ಅನಾಯಾಸವಾಗಿ ಮಾಡಬಲ್ಲ ಆಕೆ. ಕೇವಲ ಅಷ್ಟಕ್ಕೆ ಕಷ್ಟಪಡುವುದೇನೂ ಇಲ್ಲ, ಕಣ್ಣೋಟದಿಂದಲೇ ಎಲ್ಲವನ್ನು ನಡೆಸ್ತಾಳೆ. ಹೇಗೆ ಭಗವಂತನ ವಿಭೂತಿಯ ರೂಪ ಇದೆಯೋ, ವಿಶ್ವರೂಪ ಇದೆಯೋ, ಅಂತೆಯೇ ಲಕುಮಿಯ ವಿಭೂತಿ ರೂಪ ಇದೆ. ಯಾಕೆಂದರೆ ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲ ಅವಳು ಇರಲೇಬೇಕಾ? ಹಾಗಾಗಿ ಎಲ್ಲ ಕಡೆಯಲ್ಲಿ ಚಿಂತನೆ ಮಾಡುವಾಗ ಆಕೆಯನ್ನು ಮರೆತು ಚಿಂತನೆ ಮಾಡುವ ಕ್ರಮವೇ ಇಲ್ಲ. ಕೇವಲ ಆಕೆಯ ಚಿಂತನೆಯೂ ತಪ್ಪು. ಅದನ್ನು ಶಾಸ್ತ್ರಕಾರರು ಅವ್ಯಕ್ತ ಹಿಗತಿರು ದುಃಖಂ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ 12ನೇ ಅಧ್ಯಾಯದಲ್ಲಿ. ಕೃಷ್ಣನೇ ಸ್ವತಃ ಹೇಳಿದ ಮಾತು. ಅದರಿಂದಾಗಿ ಎಲ್ಲ ಕಡೆಯಲ್ಲೂ ನೆಲೆಸಿದ ಭಗವಂತನ ಜೊತೆ ಜೊತೆಗೇ ಇರುವಂತಹ ಆಕೆಯೂ ಕೂಡ ಅಚ್ಚರಿಯ ಒಂದು ದೊಡ್ಡ ಗೊಂಚಲು. ಅಂತಹ ಗೊಂಚಲಾದ ಆಕೆಗೆ ಸ್ಥಾನ ಕೊಟ್ಟದ್ದು ಭಗವಂತ ತನ್ನ ಎದೆಯಲ್ಲಿ. ಭಗವಂತನ ಕೊರಳಿಗೆ ಅಲಂಕಾರವಾಗಿ ನೆಲೆಸಿರುವಂಥದ್ದು ಕೌಸ್ತುಭಮಣಿ. ಅದು ಚತುರ್ಮುಖನಿಂದ ಅಭಿಮನ್ಯವಾದದ್ದು, ತುಂಬ ಬೆಳಕಿನ ರಾಶಿ ಅದು, ಬೆಳಕಿನ ಮುದ್ದೆ ಅದು. ಅಂತಹ ಮುದ್ದೆಯೂ ಕೂಡ ಹೇಗಿದೆ ಅಂದರೆ ಸಾವಿರಾರು ಸೂರ್ಯರು ಒಟ್ಟಿಗೆ ಉದಿಸಿದಾಗ ಎಂಥ ಬೆಳಕು ಬರುತ್ತೋ ಅಂತಹ ಬೆಳಕು ಕೂಡ ಈ ಲಕ್ಷ್ಮೀ ಅನ್ನುವಂತಹ ಸ್ಥಾನದಲ್ಲಿ ನೆಲೆಸಿದ ಶ್ರೀವತ್ಸ ಚಿಹ್ನೆಯಲ್ಲಿ ಕಂಗೊಳಿಸುವ ಆಕೆಯ ಸಾನ್ನಿಧ್ಯ ಏನಿದೆ ಅದು ಈ ಕೌಸ್ತುಭ ಮಣಿಯನ್ನು ಸ್ವಲ್ಪ ಅದರ ಬ್ರೈಟ್ನೆಸ್ಸು ಕಮ್ಮಿ ಅಂತ ಅನ್ನಿಸ್ತಾ ಇತ್ತಂತೆ ಈ ಲಕುಮಿಯ ಚಿಹ್ನೆಯ ಮುಂದೆ. ಆ ಕೌಸ್ತುಭ ಮಣಿಯ ಬೆಳಕು ಅನ್ನೋದು ಅಭಿನುದನ್ ಸ್ವಲ್ಪ ಯಾಕೋ ಒತ್ತಿಟ್ಟ ಹಾಗೆ, ಯಾವುದೋ ಇದೊಂದು ಚೂರು, ಇದಕ್ಕಿಂತ ನೋಡಿದರೆ ಇದೇ ಅತ್ಯಂತ ಹೆಚ್ಚು ಬೆಳಕು ಚೆಲ್ಲುವಂಥದ್ದು, ಸಹಜ ಅಲ್ವಾ? ಆ ಕೌಸ್ತುಭ ಮಣಿಗೂ ಬೆಳಕು ತಂದುಕೊಟ್ಟವಳು ಇವಳೆ ಅಂದಮೇಲೆ ಅವಳ ಸಹಜ ಬೆಳಕು ಅನ್ನೋದು ಅದಕ್ಕಿಂತ ದೊಡ್ಡದೇ ಆಗಿರಬೇಕಲ್ವಾ? ಹಾಗಿರುವ ಭಗವಂತನ ಎದೆಯಲ್ಲಿ ತಾಯಿ ಆಗಿ ಜಗತ್ತಿನ ರಕ್ಷಣೆ ಮಾಡ್ತಾ ಇರುವಂತಹ ಲಕ್ಷ್ಮೀ ಮತ್ತು ಮಗನೆನಿಸಿದಂತಹ ಚತುರ್ಮುಖ ಇಬ್ಬರೂ ನೆಲೆಸಿದ್ದಾರೆ. ಒಂದು ಕಡೆಯಿಂದ ಹೆಂಡತಿ, ಇನ್ನೊಂದು ಕಡೆಯಿಂದ ಮಗ. ಹೀಗೆ ಅವರಿಬ್ಬರ ಸಂಬಂಧವನ್ನು ಕೂಡ ಭಗವಂತನ ಧ್ಯಾನದಲ್ಲಿ ನಾವು ಸೇರಿಕೊಂಡು ಮಾಡಬೇಕು ಅನ್ನೋದನ್ನು ಸೂಚಿಸುವಂತೆ ಈ ಪದ್ಯ ರಚನೆಗೊಂಡಿದೆ. ಹಾಗಾಗಿ ಲಕ್ಷ್ಮೀ ನಿರ್ಮಲವಾದ ಸಾವಿರಾರು ಸಾವಿರಾರು ಚಂದ್ರನಂತೆ ಮುಖದಲ್ಲಿ ಕಾಂತಿಯನ್ನು ತುಂಬಿಕೊಂಡಿದ್ದಾಳೆ. ಅವಳ ಕೇವಲ ಮುಖದ ಕಾಂತಿಯೇ ಈ ಆಭರಣ ಸ್ವರೂಪದಲ್ಲಿರುವಂತಹ ಕೌಸ್ತುಭ ಮಣಿಯನ್ನೂ ಕೂಡ ಸ್ವಲ್ಪ ಮಂಕುಗೊಳಿಸಿದೆ ಅನ್ನುವಂತಹ ಆ ಎದೆ ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ಪಾರುಗೊಳಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹರವಾದ ಎದೆಯ ಮೇಲೆ ನೆಲೆಸಿರುವ ಕೌಸ್ತುಭ ಮಣಿ ನ್ಯಕೃತಶ್ಚಕ್ರಪಾಣೇ ನ್ಯಕೃತ ಲಕುಮಿಯ ಆ ಚಿಹ್ನೆ, ಅವಳ ಸ್ಥಾನ, ಅವಳ ಮುಖಕಮಲ ಈ ಕೌಸ್ತುಭ ಮಣಿಯ ಬಣ್ಣವನ್ನು ಕಮ್ಮಿಗೊಳಿಸಿತು, ಅದರ ಪ್ರಭಾವವನ್ನು ಮೀರಿ ನಿಂತಿತು ಅಂತ ಹೀಗೆ ಹೇಳಿ ಅಂತಹ ಸುಂದರವಾದ ಎದೆ ನಮಗೆ ರಕ್ಷಣೆ ನೀಡಲಿ, ಅದು ಧ್ಯಾನದಲ್ಲಿ ಗೋಚರಿಸಲಿ ಅಂತ ಕೇಳಿದರು. ಈ ಮುಂದೆ ಭಗವಂತನ ಎದೆಯಲ್ಲಿ ನೆಲೆಸಿದ ಅಂಗರಾಗವನ್ನು ಚಿಂತಿಸುತ್ತಾ ಸರ್ವಾಂಗೀಣೋಂಗರಾಗ ಪರಿಮಳಸುರಭಿ ಸುಂದರಶ್ಚಂದನಾದ್ಯೈ ಮುಕ್ತಾ ಮಾಲಾ ಚ ಲಕ್ಷ್ಮೀ ಸ್ವಯಮತಿ ಲಲಿತಾ ರತ್ನರಾಜಶ್ಚರಾಜನ್ ನಿಸ್ತಾಪಂ ನಿತ್ಯಭದ್ರಂ ಸ್ವರಸಸುರಭಿ ಚ ಶ್ರೀಪತೇರ್ಬಾಹುಮಧ್ಯಂ ಲೋಕಪ್ರೇಕ್ಷಾಭಯಾದ್ವಾವೃಣತ ಬಹುಗುಣಂ ಸ್ವಾತ್ಮಶೋಭೇಚ್ಛಯಾವ. ಅಂಗರಾಗ ಅಂತ
ಭಗವಂತನ ಎದೆಯಲ್ಲಿ ನೆಲೆಸಿದ ಪರಿಮಳ ಬೀರುವ ಅತ್ಯಂತ ಒಳ್ಳೆಯ ಬಣ್ಣದ ಅಲಂಕಾರಿಕವಾದ ವಸ್ತು ಚಂದನಾದಿಗಳು ಅಂತ ಇಟ್ಟುಕೊಳ್ಳಬಹುದು. ಸಾಮಾನ್ಯ ಮದುವೆಯ ಸಂದರ್ಭದಲ್ಲಿ ಹುಡುಗ ಹುಡುಗಿಗೆ ಮೈಯನ್ನು ಅಲಂಕರಿಸುವ ಹೊತ್ತು ಪೂರ್ವದಲ್ಲಿ ಸ್ನಾನಕ್ಕಾಗಿ ಅಥವಾ ಇನ್ನೇನೇ ಓಕುಳಿ ಇತ್ಯಾದಿಗಳನ್ನು ನಡೆಸುವಾಗ ದೇಹದ ರಕ್ಷಣೆಗೆ ಇರುವಂಥದ್ದು. ಅಂತಹ ಅಂಗರಾಗ ಪರಿಮಳ ಸುರಭಿಹಿ, ಅತ್ಯಂತ ಪರಿಮಳ ಬೀರ್ತಾ ಇದೆ, ಆ ಚಂದನಾದಿಗಳಿಂದ ಎದೆ ಕಂಪು ಬೀರ್ತಾ ಇದೆ, ಚೆಲುಗೊಂಡಿದೆ, ಅದರ ಜೊತೆಗೆ ಮುತ್ತಿನ ಮಾಲೆ ಇದೆ, ಹಿಂದೆ ಹೇಳಿದಂತೆ ಕೌಸ್ತುಭ ಮಣಿಯೂ ಸೇರಿಕೊಂಡಿದೆ, ಮಣಿಗಳ ಜೊತೆಗೆ ಶ್ರೀವತ್ಸ ಚಿಹ್ನೆಯ ರೂಪದಲ್ಲಿ ಲಕ್ಷ್ಮಿಯೂ ನೆಲೆಸಿದ್ದಾಳೆ. ಅಲ್ಲ, ಭಗವಂತನ ಎದೆಗೆ ಆ ಚಂದನಾದಿಗಳನ್ನು ಹಚ್ಚುವ ಉದ್ದೇಶ ಏನು? ನಾವು ಹಚ್ಕೊಳ್ಳೋದು ಯಾಕೆ ಅಂದರೆ ಸ್ವಲ್ಪ ತಂಪಾಗಲಿ, ಪಕ್ಕದಲ್ಲಿ ಇದ್ದವರಿಗೆ ಒಂದಿಷ್ಟು ಮೂಗಿಗೆ ಸುಗಂಧ ಬಡಿಯಲಿ, ಇದರಿಂದ ಒಂದು ಒಳ್ಳೆಯ ಮಾನಸಿಕವಾದ ಹಿತ ಭಾವ ಹುಟ್ಟಲಿ ಅಂತ. ಸ್ವತಃ ತಾನೇ ಅತ್ಯಂತ ಸುಂದರ, ತಾನೇ ಬಣ್ಣದಿಂದ ಕೂಡಿದವ, ತನ್ನ ಶರೀರವೇ ಅತ್ಯಂತ ಕಂಪು ಬೀರುವಂಥದ್ದು, ಇಂತಹ ಯಾವುದೇ ವಸ್ತುಗಳ ಬಯಕೆ ಇಲ್ಲದೆಯೇ ಸ್ವತಃ ಅತ್ಯಂತ ಶುಭ್ರನಾದವನಿಗೆ ಈ ಅಂಗರಾಗದ ಬಳಕೆ ಯಾಕೆ ಅನ್ನುವ ಪ್ರಶ್ನೆಯನ್ನು ಅವರೇ ಮಾಡಿಕೊಳ್ತಾರೆ. ಹೇಳ್ತಾ ನಿಸ್ತಾಪಂ, ಅದು ತಾಪ ಕಳೀಬೇಕು ಅಂತಂದರೆ ಭಗವಂತನಿಗೆ ತಾಪವೇ ಇಲ್ಲ. ಈಗ ಯಾವ ಕಾರಣಕ್ಕಾಗಿ ಹಾಕಬೇಕು ಆ ದೋಷಗಳಲ್ಲಿ ಇರಬೇಕು, ದೋಷಗಳೇ ಇಲ್ಲ, ತಾಪ ಕಳೀಬೇಕು ತಾಪವೇ ಇಲ್ಲ, ಪರಿಮಳ ಬರಬೇಕು ಅವನು ಯಾವಾಗಲೂ ಪರಿಮಳದಿಂದಲೇ ಕೂಡಿದವನು, ಅಂದರೆ ಅದು ಪರಿಮಳ ಇಲ್ಲದ ವಸ್ತುವಲ್ಲ. ಅಂತಹ ಎದೆಗೆ ಸ್ವರಸ ಸುರಭಿ, ಅತ್ಯಂತ ಮನಸ್ಸಿಗೆ ಹಿತ ತರುವಂತಹ ಅಂತಹ ಬಂಗಾರದ ಮೈಬಣ್ಣದ ಅವನಿಗೆ ನಾವೇನು ಸಿಂಗಾರ ಮಾಡುವುದು? ನಮಗೇನು ಸಿಂಗಾರದ ಅಲಂಕಾರದ ಅವಶ್ಯಕತೆ ಇದೆ? ಭಗವಂತನಿಗೆ ಮಾಡಬೇಕಾದ ಅವಶ್ಯಕತೆ ಏನಿದೆ? ಆದರೆ ಲೋಕದಲ್ಲೊಂದು ರೂಢಿ ಇದೆ, ಏನು ಅಂದರೆ ಮಗುವಿಗೆ ಅದು ಸಹಜವಾಗಿ ತುಂಬ ಚಂದ, ತುಂಬ ಚಂದ ಅಂತ ಯಾರಾದರೂ ದೃಷ್ಟಿ ಹಾಕಿದರೆ ಅಂತ ಒಂದು ಕಪ್ಪು ಚುಕ್ಕೆಯನ್ನು ಇಡುತ್ತಾರೆ. ಹಾಗೆಯೇ ಎದೆಗೆ ಅಂಗರಾಗವನ್ನು ಹಾಕೋದು, ಅದು ಕಪ್ಪು ಬಣ್ಣ ಇರುತ್ತೆ, ಸ್ವಲ್ಪ ಕೆಂಪು ಕಪ್ಪು ಮಿಶ್ರಿತವಾದ, ಸ್ವಲ್ಪ ಕಂದು ಅಂತಲೂ ಇಟ್ಕೊಳ್ಬಹುದು. ಆ ರೀತಿಯ ಬಣ್ಣದ ಕೇಸರ ಕುಂಕುಮದಿಂದ ಕೂಡಿದ ಅತ್ಯಂತ ಕಟುವಾದ ಗಡುಸಾದ ಮಡುಗಟ್ಟಿದ ಬಣ್ಣ ಅದು ಎದೆಯ ಮೇಲೆ ಹಾಕಿರುವಂತಹದ್ದು ಲೋಕದ ದೃಷ್ಟಿಯಾಗದೇ ಇರಲಿ ಅನ್ನುವ ಚಿಂತೆಯಿಂದ ಇರಬೇಕಷ್ಟೇ ಬಿಟ್ಟರೆ ಆ ಎದೆಯಲ್ಲಿ ಇರುವುದಕ್ಕೆ ಕಾರಣ ಇನ್ನು ಭಗವಂತನಿಗೆ ಯಾವುದೇ ರೀತಿಯಿಂದ ಪ್ರಯೋಜಕ ಅಲ್ಲ, ಭಗವಂತನಿಗೆ ಯಾವುದೇ ರೀತಿಯಿಂದ ವಿಶೇಷವಾಗಿ ಸಹಾಯ ಮಾಡುತ್ತೆ ಅಂತಲ್ಲ. ಅವನ ಎದೆಗೆ ಈ ಅಂಗರಾಗದಿಂದ, ಈ ಚಂದನದ ಬಳಿಯುವಿಕೆಯಿಂದ ಯಾವ ಸೌಂದರ್ಯವೂ ಹೆಚ್ಚುವಂತಹದ್ದಲ್ಲ, ಯಾವ ಪರಿಮಳವನ್ನು ಹೆಚ್ಚಿಸುವಂತಹದ್ದಲ್ಲ, ಯಾವ ಹೆಚ್ಚಿನ ಬಣ್ಣವನ್ನು ಒಡ್ಡುವಂಥದ್ದಲ್ಲ. ಬಹುಶಃ ಆ ಅಂಗರಾಗದ್ದೇ ಪರಿಮಳ ಹೆಚ್ಚೀತು, ತಾಪ ಕಳೆದೀತು, ಬಣ್ಣ ಚಂದ ಕಂಡೀತು. ಇದು ಭಗವಂತನ ಎದೆಯ ತಾಕತ್ತು. ಹಾಗೆ ಆ ಅಂಗರಾಗವೇ ನಾನಿನ್ನಷ್ಟು ಬಣ್ಣದಿಂದ ಕೂಡಬೇಕು, ನಾನಿನ್ನಷ್ಟು ಪರಿಮಳಯುಕ್ತವಾಗಬೇಕು, ನಾನಿನ್ನಷ್ಟು ಚಂದದಿಂದ ಅವನ ಎದೆಯಲ್ಲಿ ಮೆರೀಬೇಕು ಅಂತ ಹೋಗಿ ಸೇರಿಕೊಂಡಿರಬಹುದು. ಬಿಟ್ಟರೆ ಭಗವಂತನಿಗೆ ಈ ಎದೆಗೆ ಗಂಧ ಚಂದನವನ್ನು ಬಳಿಯುವ ಅಗತ್ಯ ಇಲ್ಲ ಅನ್ನೋದು ಆ ಎದೆಯಲ್ಲಿ ಇರುವಂತಹ ಸ್ವಾರಸ್ಯ. ಹೀಗೆ ಅಂತ ನಾವು ಎದೆಯನ್ನು ಚಿಂತಿಸಬೇಕು. ಎದೆಯಲ್ಲಿ ಲಕುಮಿಯೂ ಸೇರಿದ್ದಾಳೆ, ಮುಕ್ತ ಬ್ರಹ್ಮಾದಿಗಳೂ ಸೇರಿದ್ದಾರೆ. ಹಿಂದೆ ಬಂತು ದ್ರುಹಿಣ ಗಣ, ಅದು ದ್ರುಹಿಣ ಅಂತಂದರೆ ಚತುರ್ಮುಖ, ಅವರ ದೊಡ್ಡ ಗುಂಪೇ ಅಲ್ಲಿ ಸೇರಿಕೊಂಡಿದೆ. ಅಂತಹ ಅಷ್ಟೂ ಜನರ ನೆನಪಿನ ಜೊತೆಗೆ ಈ ಅಂಗರಾಗವು ಕೂಡ ಲಕ್ಷ್ಮಿಯದ್ದೇ ಒಂದು ವಿಶೇಷವಾದ ಸನ್ನಿಧಾನವುಳ್ಳ ಪದಾರ್ಥ, ಭಗವಂತನಲ್ಲಿ ನೆಲೆಗೊಳ್ಳುವ ಮಂಗಳ ದ್ರವ್ಯದಲ್ಲಿ ಸೇರಿಕೊಂಡಿರ್ತಾಳೆ. ಅಂತಹ ಆ ಎಲ್ಲ ಮಂಗಳ ದ್ರವ್ಯಗಳ ನೆನಪು ನಮ್ಮ ಧ್ಯಾನದಲ್ಲಿ ಗೋಚರವಾಗಿ ಭಗವಂತನ ಎಚ್ಚರವನ್ನು ಹೆಚ್ಚಿಸಲಿ ಅಂತ ಹೀಗೆ ಪ್ರಾರ್ಥಿಸ್ತಾ ಇದ್ದಾರೆ. ಹೀಗೆ ಒಂದೊಂದು ಪದ್ಯದಲ್ಲೂ ಭಗವಂತನ ಒಂದೊಂದು ಇಂದ್ರಿಯಗಳ, ಆ ಇಂದ್ರಿಯದ ಜೊತೆ ಜೊತೆಗೆ ಇರುವ ಉಳಿದ ದೇವತೆಗಳ ಏನೆಲ್ಲ ಕೈಂಕರ್ಯ ಇದೆ ಅದನ್ನು ನೆನಪಿಸಿಕೊಂಡು ಆ ಮೂಲಕ ಭಗವಂತನ ಸಪರಿವಾರ ಚಿಂತನೆಯನ್ನು ಈ ಪದ್ಯಗಳು ಮಾಡಿಕೊಡ್ತಾ ಇವೆ. ಈ ಸುಂದರವಾದ ಚಿಂತನೆಯನ್ನು ನಡೆಸಿಕೊಡಲಿಕ್ಕೆ ಸಹಕರಿಸಿ ಪ್ರಾಯೋಜಿಸಿದವರು ಶ್ರೀಮತಿ ರಾಜಲಕ್ಷ್ಮಿ ಮತ್ತು ಶ್ರೀನಿವಾಸರಾವ್ ದಂಪತಿಗಳು. ಅವರಿಗೂ ಇಂತಹ ಉತ್ತಮವಾದ ಚಿಂತನೆಯನ್ನು ಬದುಕಿನುದ್ದಕ್ಕೂ ನಡೆಸುವಂತಹ ಶಕ್ತಿ ಆ ವಿಷ್ಣುಸ್ತುತಿ ಕರ್ತೃಗಳಾದಂತಹ ತ್ರಿವಿಕ್ರಮ ಪಂಡಿತರ ಅಂತರ್ಯಾಮಿಯಾದಂತಹ ಶ್ರೀಕರ ನಾರಾಯಣ ರಕ್ಷಿಸಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.